ದೇವಾನು ದೇವತೆ ದರುಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ದೇವಾನು ದೇವತೆ ದರುಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ. ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ. ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ. ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ ಜಿನದರ್ಶನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆಲ್ಲ ಜೈ ಜಿನೇಂದ್ರಗಳು. ಪ್ರಿಯ ವೀಕ್ಷಕರೇ, ಜಿನದರ್ಶನ ಕಾರ್ಯಕ್ರಮದ ಹಲವು ಸಂಚಿಕೆಗಳಲ್ಲಿ ತಾವು ಇದುವರೆಗೆ ಹಲವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ದೀರಿ. ನಮ್ಮ ದೇಶದ ಅತ್ಯಂತ ಪ್ರಾಚೀನ ಧರ್ಮವಾದ ಜೈನ ಧರ್ಮದ ಹಲವು ಮಂದಿರಗಳು ಬಸದಿಗಳು ದೇಶದ ಹಲವು ಭಾಗಗಳಲ್ಲಿ ಕಂಡುಬರುತ್ತವೆ. ಜೈನ ಧರ್ಮದ ಧಾರ್ಮಿಕ ಪುಣ್ಯಕ್ಷೇತ್ರಗಳಾದ ಶಿಖರ್ಜಿ, ಗಿರ್ನಾರ್, ಪಾವಾಪುರಿ, ಅಯೋಧ್ಯ, ಕುಂಡಲಪುರ, ಹೀಗೆ ಅನೇಕ ಪ್ರಾಚೀನ ಜಿನಮಂದಿರಗಳು ಜೈನ ಧರ್ಮದ ಇತಿಹಾಸವನ್ನು ಸಾರಿ ಹೇಳುತ್ತಾ ಅಹಿಂಸಾ ಮಾರ್ಗದ ಮಹತ್ವವನ್ನು ಬಿಂಬಿಸುತ್ತಿವೆ. ಕಠಿಣ ತಪಸ್ಸು, ಮನೋನಿಗ್ರಹ, ಮಾನವ ಕಲ್ಯಾಣದ ಆಶಯದೊಂದಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ 24 ತೀರ್ಥಂಕರರು ಮೋಕ್ಷ ಹೊಂದಿದ ಪುಣ್ಯಸ್ಥಳಗಳ ದರ್ಶನ ಪಡೆಯುವುದೇ ಒಂದು ದೊಡ್ಡ ಪುಣ್ಯ ಮತ್ತು ಸೌಭಾಗ್ಯ. ಜೊತೆಗೆ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರುವ ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿ, ಮಂದಾರಗಿರಿ ಗೇರುಸೊಪ್ಪೆ, ವಿಜಯಪುರ ಶ್ರೀಕ್ಷೇತ್ರದ ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿ, ಹೀಗೆ ಅನೇಕ ಮಹಾಬಸದಿಗಳ ದರ್ಶನ ಕೂಡ ಪುಣ್ಯವೇ ಸರಿ. ಈ ಸಂಚಿಕೆಯಲ್ಲಿ ಅತಿ ಪ್ರಾಚೀನ ಜಿನಮಂದಿರಗಳಲ್ಲೊಂದಾದ ವಿಶೇಷ ಕ್ಷೇತ್ರ ದರ್ಶನವೊಂದನ್ನು ನಿಮಗೆ ಮಾಡಿಸಲಿದ್ದೇವೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಸಹ್ಯಾದ್ರಿ ಬೆಟ್ಟಗಳ ತಟದಲ್ಲಿ ಒಂದು ಕ್ಷೇತ್ರವಿದೆ. ಆ ಕ್ಷೇತ್ರಕ್ಕೆ ವಿಶಿಷ್ಟ ಮಹಿಮೆ ಇದೆ. ಅಲ್ಲಿ ನೆಲೆಸಿರುವ ಶ್ರೀಮಾತೆ ನಂಬಿ ಬಂದ ಭಕ್ತರ ಪಾಲಿನ ಆರಾಧ್ಯ ದೈವ, ಬೇಡಿದ ವರಗಳನ್ನು ಕೈಚಾಚಿ ನೀಡುವ ಮಹಾಮಾತೆ, ಇಷ್ಟಾರ್ಥಗಳ ಹೊರೆ ಹೊತ್ತವರ ಜಗಜ್ಜನನಿಯಾಗಿದ್ದಾಳೆ. ಆ ಕ್ಷೇತ್ರ ಯಾವುದು, ಅಲ್ಲಿ ನೆಲೆಸಿರುವ ತಾಯಿಯ ಮಹಿಮೆ ಏನು ಎನ್ನುವ ಕುತೂಹಲ ನಿಮಗಿರಬಹುದು. ಬಸದಿ ಬೀಡು ಎಂಬ ಪ್ರಸಿದ್ಧಿಗೆ ಪಾತ್ರವಾದ ಕ್ಷೇತ್ರವಿದು. ಹೊಂಬುಜ ಈ ಕ್ಷೇತ್ರದ ಹೆಸರು. ಇದು ಜಗನ್ಮಾತೆ ಧರಣೇಂದ್ರ ಸತಿ ಶ್ರೀಮಾತೆ ಪದ್ಮಾವತಿ ದೇವಿ ನೆಲೆಸಿದ ಪುಣ್ಯಕ್ಷೇತ್ರ. ಚತುರ್ಭುಜೆಯಾಗಿ ಕುಳಿತಿರುವ ದೇವಿಯ ಎರಡು ಕೈಗಳಲ್ಲಿ ಅಂಕುಶ ಮತ್ತು ಪಾಶ ಇದೆ. ಮುಂದಿನ ಬಲಗೈಯಲ್ಲಿ ಅಭಯ ಹಾಗೂ ಎಡಗೈಯಲ್ಲಿ ಪುಸ್ತಕವನ್ನು ಕಾಣಬಹುದು. ಅತ್ಯಂತ ತೇಜೋವದನೆಯಾದ ಈ ಪದ್ಮಾವತಿ ದೇವಿ ಸಾಗರೋಪಾದಿಯಲ್ಲಿ ಬರುವ ಭಕ್ತ ಸಮೂಹಕ್ಕೆ ಬೇಡಿದ ವರಗಳನ್ನು ನೀಡುವ ವರದಾತೆಯಾಗಿದ್ದಾಳೆ.
ಪೂಜೆಯನ್ನು ಮಾಡುವಿ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವಿ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವಿ. ಭಾವಭಕ್ತಿಯಲ್ಲಿ ನಿನ್ನ ಧ್ಯಾನ ಮಾಡುವಿ, ಭಾವಭಕ್ತಿಯಲ್ಲಿ ನಿನ್ನ ಧ್ಯಾನ ಮಾಡುವಿ. ನೀನು ಈವ ವರದ ಬಲದ ಪುಷ್ಪವನ್ನು ಬೇಡುವೆ, ನೀನು ಈವ ವರದ ಬಲದ ಪುಷ್ಪವನ್ನು ಬೇಡುವೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಪ್ರತಿನಿತ್ಯವೂ ಈ ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ಮಹಾಮಂಗಳಾರತಿ ಭಜನೆಯ ಮೂಲಕ ದೇವಿಯನ್ನು ಸ್ಮರಿಸುತ್ತಾ ಪೂಜಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ. ಶ್ರಾವಣ ಮಾಸದಲ್ಲಿ ವಿಶೇಷ ರಥೋತ್ಸವ ಜರುಗುತ್ತದೆ. ಶ್ರಾವಣದ ನಂತರ ಬರುವ ನವರಾತ್ರಿಯಂದು ಶ್ರೀ ಕ್ಷೇತ್ರದಲ್ಲಿ 9 ದಿನಗಳ ಕಾಲ ದೇವಿಗೆ ವೈವಿಧ್ಯಮಯ ಅಲಂಕಾರ, ಆರತಿ, ಪಲ್ಲಕ್ಕಿ ಉತ್ಸವ ನಡೆಯುತ್ತವೆ. ಈ ಬಾರಿಯ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ನಡೆದ ಪೂಜಾ ಕಾರ್ಯಕ್ರಮ ಕುರಿತ ಸಂಚಿಕೆ ಈಗ ನಿಮಗಾಗಿ. ಮುಕ್ತಿ ಮಾರ್ಗದಲ್ಲಿ ಪಾರ್ಶ್ವನಾಥನಿರುತ್ತಿರಿ, ದುಷ್ಟ ಶಕ್ತಿಯಲ್ಲಿ ಕಮಟ ಕೆಂಡ ತಲೆಗೆ ಸುರಿತಿರಿ. ಮುಕ್ತಿ ಮಾರ್ಗದಲ್ಲಿ ಪಾರ್ಶ್ವನಾಥನಿರುತ್ತಿರಿ, ಶಕ್ತಿಯಲ್ಲಿ ಕಮಟ ಕೆಂಡ ತಲೆಗೆ ಸುರಿತಿರಿ. ಯುಕ್ತಿಯಿಂದ ಶಿರಕಿ ಪತಿಯ ಹೆಡೆಯ ಪಿಡಿಸಿದೆ, ಯುಕ್ತಿಯಿಂದ ಶಿರಕಿ ಪತಿಯ ಹೆಡೆಯ ಪಿಡಿಸಿದೆ. ಶ್ರೇಷ್ಠ ಭಕ್ತಿಯಿಂದ ಜಿನಕಿ ಉಪಸರ್ಗ ಕೆಡಿಸಿದೆ, ಶ್ರೇಷ್ಠ ಭಕ್ತಿಯಿಂದ ಜಿನಕಿ ಉಪಸರ್ಗ ಕೆಡಿಸಿದೆ. ದೇವಿ ಪದ್ಮಾಂಬೆ ನಿನ್ನ ಸ್ತೋತ್ರ ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ, ನಾನು ಸೇವೆಯಿಂದ ಪಾದ ಪೂಜೆಯನ್ನು ಮಾಡುವೆ. ಬನ್ನಿ, ದೇವಿ ಮಹಾತ್ಮೆಯ ದೃಶ್ಯ ವೈಭವ ಸಿರಿ ವೀಕ್ಷಿಸಿ ಧನ್ಯರಾಗೋಣ. ನವರಾತ್ರಿ ಮಹೋತ್ಸವದಲ್ಲಿ ಆರಾಧ್ಯ ಮಾತೆಗೆ ಲಕ್ಷ ಪುಷ್ಪ ದಳಗಳಿಂದ ಪುಷ್ಪಾರ್ಚನೆ ಮಾಡಲಾಯಿತು. ಪುಷ್ಪಗಳಲ್ಲಿ ಎಲ್ಲ ಜಾತಿಯ ಪುಷ್ಪಗಳನ್ನು ಶ್ರಾವಕ ಶ್ರಾವಿಕೆಯರು ತಂದು ದೇವಿಗೆ ಸಮರ್ಪಿಸಿ ಪುಣ್ಯಲಾಭ ಧರ್ಮಲಾಭ ಪಡೆದುಕೊಂಡರು. ನಾನಾ ತರಹದ ಪುಷ್ಪಾರ್ಚನೆ ಹಾಗೂ ದೇವಿಯ ಅಲಂಕಾರದ ದೃಶ್ಯಗಳು ನಮ್ಮನ್ನೆಲ್ಲ ಸ್ವರ್ಗಲೋಕಕ್ಕೆ ಕರೆದೊಯ್ಯುವಂತಿದ್ದವು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್,
ಶ್ರೀಮತಿ ರೂಪಾಲಿ ಪ್ರಮೋದ್, ಕುಮಾರ್ ಪ್ರತೀಕ್, ಕುಮಾರಿ ಪ್ರಿಷಾ. ಲಕ್ಕಿ ಮರವು ಒಣಗದಿರುವ ಮಹಿಮೆ ತೋರ್ಬುದು, ಪೂರ್ವ ಅಕ್ಕಿ ಅಲ್ಲಿ ಸಿಕ್ಕುತ್ತಿರುವ ತಾಣವಿರುವುದು. ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸರಾಗವಾಗಿ ನಡೆಯುತ್ತಿದೆ. ಶ್ರೀಮಾತೆ ಪದ್ಮಾಂಬೆ ದರ್ಶನದ ನಂತರ ಸ್ವಾಮೀಜಿ ದರ್ಶನ ಹಾಗೂ ಆಶೀರ್ವಚನ ಪಡೆಯದೆ ಭಕ್ತರು ಮರಳಿ ತಮ್ಮೂರಿಗೆ ಹೋಗುವುದಿಲ್ಲ. ಸ್ವಾಮೀಜಿಯವರು ಸಮಸ್ತ ಭಕ್ತ ಸಮೂಹಕ್ಕೆ ಪ್ರವಚನದ ಮೂಲಕ ಆಶೀರ್ವಾದ ನೀಡಿ ಭಕ್ತರ ಪಾಲಿನ ಪೂಜನೀಯ ಭಾವನೆಗೆ ಪಾತ್ರರಾಗಿದ್ದಾರೆ. ನವರಾತ್ರಿಯ ಈ ಸಮಯದಲ್ಲಿ ರಾತ್ರಿ ಹಗಲೆನ್ನದೆ ಪೂಜಾ ಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸುವ ಸ್ವಾಮೀಜಿಗಳು ನವರಾತ್ರಿ ಕುರಿತಂತೆ ನೀಡಿದ ಆಶೀರ್ವಚನ. ಹೊಂಬುಜ ಅತಿಶಯ ಕ್ಷೇತ್ರದಲ್ಲಿ ಪ್ರಾಚೀನ ಪರಂಪರಂತೆ ಶರನ್ನವರಾತ್ರಿ ಕಾರ್ಯಕ್ರಮ ನಡೀತಿದೆ. ಶರನ್ನರಾತ್ರಿ ಕಾರ್ಯಕ್ರಮ ಈ ಒಂದು ಸಮಯದಲ್ಲಿ ದೇಶದ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ, ವಿಶೇಷವಾಗಿ ಸನಾತನ ಹಿಂದೂ ಧರ್ಮದಲ್ಲಿ, ಹಾಗೆ ಅನೇಕ ಧರ್ಮಗಳಲ್ಲಿ ಇವತ್ತಿನ ಒಂದು ವಿಶೇಷ ಸಂದರ್ಭದ ಪೂಜೆಗಳನ್ನು ಮಾಡಲಾಗುತ್ತೆ. ವರ್ಷದ 365 ದಿನಗಳು ಸಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಒಂದು ಪರ್ವಗಳು, ಹಬ್ಬಗಳು ಮಹತ್ವವನ್ನು ಪಡೆದಿದ್ದು, ಆ ಎಲ್ಲ ಪರ್ವಗಳ ಹಿಂದೆ ಒಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಪೌರಾಣಿಕ ಹಿನ್ನೆಲೆ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಈ ಒಂದು ಶರನ್ನವರಾತ್ರಿ ಕಾರ್ಯಕ್ರಮವು ಸಹ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಪರ್ವ. ಆಯಾ ಧರ್ಮಗಳಲ್ಲಿ ಅವರವರದೇ ಆದಂಥ ಒಂದು ಪೌರಾಣಿಕ ಪುರುಷರ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಪರ್ವವನ್ನು ಆಚರಿಸಲಾಗುತ್ತೆ. ಉದಾಹರಣೆಗೆ ಹಿಂದೂ ಧರ್ಮದಲ್ಲಿ ರಾಮನು ರಾವಣನ ಜೊತೆಗೆ ಯುದ್ಧ ಮಾಡುವಂಥ ಸಂದರ್ಭ ಬಂದಾಗ ಈ ಒಂದು ದಿವಸ ವಿಜಯದಶಮಿ ದಿವಸ, ನವರಾತ್ರಿಯ ದಿವಸ ಪೂರ್ತಿ ಆಯುಧಗಳ ಪೂಜೆಯನ್ನು ಮಾಡಿ ಶಕ್ತಿ ಆರಾಧನೆಯನ್ನು ಮಾಡಿ ವಿಜಯದಶಮಿ ದಿವಸ ಪ್ರಸ್ಥಾನವನ್ನು ಮಾಡಿದ್ದನು ಅಂತ ಹೇಳಿ ಒಂದು ಪ್ರಕರಣ ಬರುತ್ತೆ. ಹಾಗೆ ಮಹಾಭಾರತದಲ್ಲೂ ಸಹ ಈ ಒಂದು ಶರನ್ನವರಾತ್ರಿಯ ಒಂದು ವಿಶೇಷವಾದಂಥ ಪ್ರಸಂಗ ಬರುವಂಥದ್ದು. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ ಭರತ ಚಕ್ರವರ್ತಿಯು ಷಟ್ಖಂಡವನ್ನು ಗೆಲ್ಲಲಿಕ್ಕಾಗಿ ಹೊರಡುವ ಮುಂಚೆ 9 ದಿನಗಳವರೆಗೆ ಈ ಒಂದು ಶಕ್ತಿ ಆರಾಧನೆಯನ್ನು ಮಾಡಿ ವಿಜಯದಶಮಿ ದಿವಸ ತನ್ನ ವಿಶ್ವ ಪರ್ಯಟನೆಯನ್ನು, ಖಂಡ ಪರ್ಯಟನೆಯನ್ನು ಮಾಡಲಿಕ್ಕೆ ಹೊರಟಿದ್ದುದು ಅಂತ ಹೇಳಿ ನಮ್ಮ ಜೈನ ಪುರಾಣಗಳಲ್ಲಿ ಉಲ್ಲೇಖ ಸಿಗುತ್ತೆ. ಈ ರೀತಿಯಾಗಿ ಜೈನ ಧರ್ಮದಲ್ಲೂ ಸಹ ಶಕ್ತಿ ಆರಾಧನೆಗೆ ವಿಶೇಷವಾಗಿ ಮಹತ್ವವನ್ನು ಕೊಡಲಾಗಿದೆ. ಅನೇಕ ಸಂದರ್ಭದಲ್ಲಿ ಚರ್ಚೆ ಬರುವಂತೆ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಪರ್ವಗಳು ಇರುವುದರಿಂದ ಆತ್ಮಸಾಧನೆಗಾಗಿ, ಮೋಕ್ಷ ಸಾಧನೆಗಾಗಿ ಇರುವಂಥ ಪರ್ವಗಳನ್ನೇ ವಿಶೇಷವಾಗಿ ಆರಾಧಿಸುವಂಥದ್ದು, ಈ ಒಂದು ನವರಾತ್ರಿಯನ್ನು ಯಾಕೆ ಆಚರಿಸಬೇಕು ಅನ್ನುವಂಥದ್ದು ಅನೇಕ ಸಂದರ್ಭದಲ್ಲಿ ಪ್ರಶ್ನೆ ಬರುವಂಥದ್ದು. ನಮ್ಮಲ್ಲಿ ಇತ್ತೀಚೆಗೆ ತಾನೇ ಭಾದ್ರಪದ ಮಾಸದಲ್ಲಿ ದಶಲಕ್ಷಣ ಮಹಾಪರ್ವವನ್ನು ಮಾಡಲಾಗುತ್ತೆ. ಅದು ಮೋಕ್ಷ ಸಾಧನೆಗಾಗಿ, ಆತ್ಮಸಾಧನೆಗಾಗಿರುವಂಥ ಒಂದು ಮಹಾಪರ್ವ. ಅದೇ ರೀತಿಯಾಗಿ ಸಂಸಾರಸ್ಥ ಗೃಹಸ್ಥನಾದಂಥ ವ್ಯಕ್ತಿಗಳು ಈ ಒಂದು ತಮ್ಮ ಲೌಕಿಕ ಸಾಧನೆಗಾಗಿ, ಲೌಕಿಕ ಸಿದ್ಧಿಗಾಗಿ ಈ ಆಶ್ವೀಜ ಮಾಸದಲ್ಲಿ ಪ್ರತಿಪದದಿಂದ ಬರುವಂಥ ನವಮಿಯವರಿಗೆ ಬರುವಂಥ ಈ 9 ದಿನಗಳವರಿಗೆ ತನ್ನ ಲೌಕಿಕ ಸಿದ್ಧಿಗಾಗಿ ಒಂದು ಧಾರ್ಮಿಕ ಜೀವನದಲ್ಲಿ ಇದ್ದುಕೊಂಡೇ ತಾನು ಆರಾಧಿಸುವಂಥ ಭಕ್ತಿ ಅಥವಾ ಭಗವಂತನನ್ನು ಪೂಜಿಸಿ ಆ ಮೂಲಕವಾಗಿ ತನ್ನ ಅಲೌಕಿಕವಾದಂಥ ಧರ್ಮದ ಪ್ರಚಾರದ ಜೊತೆಗೆ, ಪ್ರಭಾವನೆಯ ಜೊತೆಗೆ
ತನ್ನ ಲೌಕಿಕ ಸಿದ್ಧಿಯನ್ನು ಮಾಡಿಸ್ಕೊಳ್ಳಿಕ್ಕೋಸ್ಕರ ಈ ನವರಾತ್ರಿಯನ್ನು ಆರಾಧಿಸಲಾಗುತ್ತೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿನಿತ್ಯ ಜಿನೇಂದ್ರ ಭಗವಂತನ ವಿಶೇಷವಾದಂಥ ಪೂಜೆಗಳು, ಅವರ ಆರಾಧನೆಗಳು, ಹಾಗೆ ಸಾಯಂಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಬರುವಂಥ ಭಜನೆಗಳು, ಆರತಿಗಳು ಮತ್ತು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ 9 ದಿವಸಗಳವರೆಗೆ ಧಾರ್ಮಿಕ ವಾತಾವರಣದಲ್ಲಿ ಕಳೆಯುವಂಥದ್ದು ನಮ್ಮ ಜೈನ ನವರಾತ್ರಿಯ ಒಂದು ವಿಶೇಷತೆ ಆಗಿದೆ. ಇಲ್ಲಿ ಯಾವುದೇ ಒಂದು ದಿನಗಳಲ್ಲೂ ಸಹ ಧಾರ್ಮಿಕವಾಗಿಯೇ ಇರುವಂಥದ್ದು, ಆತ್ಮ ಸಾಧನೆಯ ಜೊತೆಗೆ ಧರ್ಮ ಸಾಧನೆ ಮಾಡಿಕೊಳ್ಳುವಂಥ ಉದ್ದೇಶಿಸಿಕೊಂಡೇ ನವರಾತ್ರಿಯನ್ನು ಆಚರಿಸಲಾಗುತ್ತೆ. ಭರತ ಚಕ್ರವರ್ತಿಯಿಂದಲೇ ಈ ಒಂದು ಭೂಮಿಗೆ ಭಾರತ ಭೂಮಿ ಅನ್ನುವಂಥ ಹೆಸರಿರುವಂಥದ್ದು, ಆತನಿಂದಲೇ ವರ್ಣಾಶ್ರಮ ಸೃಷ್ಟಿಯಾಗಿರುವಂಥದ್ದು, ಆತನಿಂದಲೇ ಒಂದು ಎಲ್ಲ ವಿದ್ಯೆಗಳನ್ನು ರಚನೆ ಮಾಡಿದ್ದಂಥದ್ದು ಅಂತೇಳಿ ನಮ್ಮ ಆದಿಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ. ಅದೇ ರೀತಿಯಾಗಿ ಈ ನವರಾತ್ರಿಯನ್ನು ಸಹ ಅವನ ತನ್ನ ಷಟ್ಖಂಡವನ್ನು ಜಯಿಸುವ ಮುಂಚೆ ಈ 9 ದಿನಗಳ ಆರಾಧನೆ ಮಾಡಿದ್ರಿಂದಲೇ ಅದಕ್ಕೆ ಒಂದು ಪೌರಾಣಿಕವಾದಂಥ ಐತಿಹಾಸಿಕವಾದಂಥ ಮಹತ್ವ ಇರುವಂಥದ್ದು. ಇದು ನಮ್ಮ ಜೈನ ಧರ್ಮದ ವಿಶೇಷವಾದಂಥ ಪರ್ವ. ಏಕೆಂದರೆ ಜೈನ ಧರ್ಮ ಅನಾದಿ ಕಾಲದಿಂದ ಇರುವಂಥದ್ದು, ಅನಾದಿ ನಿಧನ ಧರ್ಮ ಅಂತ ಹೇಳ್ತೇವೆ. ಇದರ ದೃಷ್ಟಿಯಿಂದ ಬೇರೆ ಯಾವುದೇ ಒಂದು ಅನ್ಯ ಸಂಪ್ರದಾಯದಿಂದ ಅನ್ಯ ಆಚರಣೆಯನ್ನು ನಾವು ಅವಲಂಬನೆ ಆಗಿರುವಂಥದ್ದಲ್ಲ. ಇದು ಜೈನ ಧರ್ಮದೇ ಒಂದು ಸ್ವತಂತ್ರವಾದಂಥ ಹೇಗೆ ನಮ್ಮ ಧರ್ಮ ಇದೆ, ಅದೇ ರೀತಿಯಾಗಿ ನವರಾತ್ರಿ ಕಾರ್ಯಕ್ರಮವು ಸಹ ಜೈನ ಧರ್ಮದ ಅಂತರ್ಗತದಲ್ಲಿ ಬರುವಂಥ ವಿಶೇಷ ಪರ್ವದಿನವಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಈ ಆ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಅದೇ ರೀತಿ ಹೊಂಬುಚದಲ್ಲೂ ಸಹ ಈ 9 ದಿನಗಳವರೆಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಇಲ್ಲಿಯ ವಿಶೇಷವನ್ನು ಗಮನಿಸೋದಾದರೆ 1400 ವರ್ಷಗಳಿಂದಲೂ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಒಂದು ಉಪಾಸನೆ ಈ ಕ್ಷೇತ್ರದಲ್ಲಿ ಆಗ್ತಾಯಿದ್ದು, ಜಿನದತ್ತ ರಾಜನಿಂದ ಸ್ಥಾಪನೆ ಮಾಡಿದಂಥ ಈ ಕ್ಷೇತ್ರದಲ್ಲಿ ಅನೇಕ 1000 ವರ್ಷಗಳಿಂದ ಅನೇಕ ಪರ್ವದಿನಗಳನ್ನು ಆಚರಿಸಲಾಗುತ್ತೆ. ಫಾಲ್ಗುಣ ಮಾಸದಲ್ಲಿ ಮಹಾರಥಯಾತ್ರಾ ಕಾರ್ಯಕ್ರಮ, ಹಾಗೆ ಈ ಶರನ್ನವರಾತ್ರಿಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ, ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು, ದೀಪಾವಳಿಗೆ ವಿಶೇಷ ಕಾರ್ಯಕ್ರಮಗಳು, ಹೀಗೆ ಸಂದರ್ಭಾನುಸಾರವಾಗಿ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಬಂದು ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಳ್ಳಿಕ್ಕೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಪರಂಪರೆ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ನವರಾತ್ರಿಯಲ್ಲೂ ಸಹ ಪೂಜೆಯನ್ನು ಮಾಡಲಿಕ್ಕೆ ಬರ್ತಾರೆ. ದೇಶ ವಿದೇಶದ ಮತ್ತು ನಮ್ಮ ರಾಜ್ಯದ ಅನೇಕ ಭಾಗಗಳಿಂದ ಈ 9 ದಿನಗಳವರೆಗೆ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದು ಈ ಒಂದು ಕ್ಷೇತ್ರದಲ್ಲಿ ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. 9 ದಿನಗಳವರೆಗೂ ಸಹ ಇಲ್ಲಿ ವೈಭವದಿಂದ ಧರ್ಮದ ಈ ಒಂದು ಸನ್ನಿಧಾನದಲ್ಲಿ ನವರಾತ್ರಿ ಕಾರ್ಯಕ್ರಮ ಆಗ್ತಿತ್ತು ಅನ್ನುವಂಥದ್ದನ್ನು ಐತಿಹಾಸಿಕ ದಾಖಲೆ ಇದೆ. ವಿಜಯನಗರದ ಸಾಮ್ರಾಜ್ಯದ ಸಂದರ್ಭದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಇಲ್ಲಿಯೂ ಸಹ ವಿಜಯನಗರದ ಸಾಮ್ರಾಜ್ಯದಲ್ಲಿ ಹೇಗೆ ಅಲ್ಲಿ 9 ದಿನಗಳವರೆಗೆ ದರ್ಬಾರು ಮತ್ತು 9 ದಿನಗಳ ನವರಾತ್ರಿ ಕಾರ್ಯಕ್ರಮ ನಡೀತಿತ್ತು, ಅದೇ ರೀತಿಯಾಗಿ ಹೊಂಬುಜ ಕ್ಷೇತ್ರದಲ್ಲೂ ಸಹ ನಡೀತಿತ್ತು. ಅಲ್ಲಿನ ಅರಸರು ಇಲ್ಲಿಗೆ ನಡ್ಕೊಳ್ತಿದ್ದರು ಅನ್ನುವಂಥದ್ದು ಐತಿಹಾಸಿಕ ಶಾಸನಗಳಿಂದ ತಿಳಿದು ಬರುವಂಥದ್ದು. ಅದರಿಂದಾಗಿ ವಿಜಯನಗರ ಸಾಮ್ರಾಜ್ಯದ ನಂತರವೂ ಸಹ ಯಾವ ಈ ಮಹಾ ದಸರಾ ಕಾರ್ಯಕ್ರಮವನ್ನು ಮೈಸೂರು ಅರಸರು ನಡೆಸ್ಕೊಂಡು ಹೋದರು, ಅದೇ ರೀತಿಯಾಗಿ ಆ ಮೈಸೂರು ಅರಮನೆಯ ಒಂದು ಸಂಪ್ರದಾಯ ಈಗ ಹೇಗೆ ನಡೀತಿದೆ ಆ ಸಂಪ್ರದಾಯವನ್ನೇ ಸಹ ಇಲ್ಲೂ ಸಹ ನೆರವೇರಿಸ್ಕೊಂಡು ಹೋಗುವಂಥದ್ದು. ಏಕಕಾಲದಲ್ಲಿ ಈ ಒಂದು ರಾಜಾಶ್ರಯದಲ್ಲಿದ್ದಂಥ ಈ ಕ್ಷೇತ್ರದಲ್ಲಿ ಪ್ರಾಚೀನ ಪರಂಪರೆಯಂತೆ 9 ದಿನದಲ್ಲಿ ನವರಾತ್ರಿ ಕಾರ್ಯಕ್ರಮ ಮತ್ತು ವಿಜಯದಶಮಿ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. 9 ದಿನಗಳೊಳಗೆ ಪೂಜೆ ಮಾಡಿದ ಮೇಲೆ ಕೊನೆಯ ದಿವಸ ವಿಜಯದಶಮಿಯ ಪ್ರಸ್ಥಾನ ಇರುತ್ತೆ. ಬನ್ನಿ ಮಂಟಪ ಅನ್ನುವಂಥದ್ದು ಇಲ್ಲಿ ಒಂದು ಸ್ಥಾನ ಇದೆ. ಆ ಬನ್ನಿ ಮಂಟಪಕ್ಕೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಸನ್ನಿಧಾನದೆಲ್ಲ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಮಹಾಮಾತೆ ಜಗನ್ಮಾತೆ ಪದ್ಮಾವತಿ ಅಮ್ಮನವರನ್ನು ಉತ್ಸವ ಪಲ್ಲಕ್ಕಿ ಮೂಲಕವಾಗಿ ಬನ್ನಿ ಮಂಟಪದವರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಶೇಷವಾದ ಅಷ್ಟಾವಧಾನ ಸೇವೆಗಳನ್ನು ಮಾಡಿ ನಂತರ ಬನ್ನಿಯನ್ನು ಮುಡಿದು ಊರಿನೆಲ್ಲ ಎಲ್ಲ ಕಡೆ ಮನೆ ಮುಂದೆ ಮಹಾತಾಯಿಗೆ ಒಂದು ಆರತಿ ಬನ್ನಿಯನ್ನು ಕೊಡುವ ಮೂಲಕವಾಗಿ ಸನ್ನಿಧಾನಕ್ಕೆ ಬಂದು ತಲುಪ್ತಾರೆ. ಆನಂತರ ಪರಂಪರೆಯಂತೆ ಇಲ್ಲಿಯ ಮಠಾಧೀಶರು ಯಾರು ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮಿಗಳು ಪೀಠಾಧೀಶರಾಗಿರ್ತಾರೆ ಅವರ ಒಂದು ಸಿಂಹಾಸನಾರೋಹಣ ಇರುವಂಥದ್ದು ಅದೇ ಸಂದರ್ಭದಲ್ಲಿ ಇರುತ್ತೆ. ಈ ರೀತಿಯಾಗಿ 9 ದಿನಗಳವರೆಗೆ ನವರಾತ್ರಿ ಪೂಜಾ ಕಾರ್ಯಕ್ರಮಗಳು, ನಂತರ ವಿಜಯದಶಮಿ ದಿವಸ ವಿಶೇಷವಾದಂಥ ಕಾರ್ಯಕ್ರಮವು ನಡೆಯುವಂಥದ್ದು ಪ್ರಾಚೀನ ಪರಂಪರೆ ಇದ್ದು ಈ ಒಂದು ಕ್ಷೇತ್ರದಲ್ಲಿ ಇವೆಲ್ಲವೂ ಸಹ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಜೈನ ಧರ್ಮದ ಅನುಸಾರವಾಗಿ ಆಗಮ ರೀತಿಯಾಗಿ ಇಲ್ಲಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರಲಾಗುತ್ತೆ. ಎಲ್ಲ ಬರುವಂಥ ಭಕ್ತಾದಿಗಳು ಆ ಮಹಾಮಾತೆಯಲ್ಲಿ ವಿಶೇಷವಾದಂಥ ಅಭೀಷ್ಟವನ್ನು ಪ್ರಾರ್ಥಿಸಿಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಸಹ ಈ ಒಂದು ನವರಾತ್ರಿ ಮತ್ತು ವಿಜಯದಶಮಿಯ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸಹ ಶುಭಾಶಯಗಳನ್ನು ಶುಭಕಾಮನೆಗಳನ್ನು ಹೇಳ್ತಾ ಈ ವರ್ಷವಾಗಿ ವಿಶೇಷವಾಗಿ ಕೇರಳ ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೆರೆಯಿಂದ ಹಾನಿಯಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ನೆರೆ ಪೀಡಿತ ಪ್ರದೇಶದಲ್ಲಿ ಜನ ವಸತಿಗಾಗಿ ವಿಶೇಷವಾದಂಥ ಸರ್ಕಾರದಿಂದ ಯೋಜನೆಗಳನ್ನು ಮಾಡಲಾಗ್ತಿದೆ. ಅದು ನಾವೆಲ್ಲರಿಗೂ ಸಹ ಆ ಒಂದು ಧೈರ್ಯವನ್ನು ಮಾನಸಿಕವಾಗಿ ಅಭಯದಾನವನ್ನು ಕೊಡುವಂಥ ಕಾರ್ಯವನ್ನು ನಾವೆಲ್ಲ ಮಾಡಬೇಕು. ಅವರಿಗೆ ನಾವೆಲ್ಲ ಇದ್ದೀವಿ ಎನ್ನುವಂಥ ಧೈರ್ಯವನ್ನು ತೋರಿಸಿ ಮತ್ತೆ ಕೇರಳ ಮತ್ತು ಕೊಡಗಿನಲ್ಲಿ
ಜನ ವಸತಿ ಮತ್ತೆ ಮೊದಲಿನಂತೆ ಆಗಬೇಕು, ಮತ್ತು ಅವರ ಜೀವನ ನಮ್ಮೆಲ್ಲರ ಜೀವನದಂತೆ ಸಂತೋಷವಾಗಿ ನಡೆಯುವಂತೆ ಆಗಬೇಕು ಅನ್ನುವಂಥದ್ದನ್ನೇ ಈ ಒಂದು ಮಹಾ ವಿಜಯದಶಮಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಾಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ಳುವ ಮೂಲಕವಾಗಿ ಎಲ್ಲರಿಗೂ ಸಹ ವಿಜಯದಶಮಿ ಶುಭಾಶಯಗಳನ್ನು ಹೇಳುವ ಮೂಲಕವಾಗಿ ಶುಭಾಶೀರ್ವಾದನ ಹೇಳ್ತೇವೆ. ಶ್ರೀ ಕ್ಷೇತ್ರಕ್ಕೆ ಕರ್ನಾಟಕವಷ್ಟೇ ಅಲ್ಲದೆ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ನಾಡಿನ ಹಲವೆಡೆಗಳಿಂದ ಭಕ್ತ ಸಮೂಹ ಹರಿದು ಬರುತ್ತದೆ. ಆಗಮಿಸಿದ ಭಕ್ತರಿಗೆ ಉಳಿದುಕೊಳ್ಳಲು ಉತ್ತಮ ವಸತಿ ವ್ಯವಸ್ಥೆ ಹಾಗೂ ಶುದ್ಧ ವೃತ್ತಿಕ ಭೋಜನ ವ್ಯವಸ್ಥೆ ಕೂಡ ಇಲ್ಲಿದೆ. ಶ್ರೀ ಕ್ಷೇತ್ರಕ್ಕೆ ಸುಮಾರು ವರ್ಷಗಳಿಂದ ಆಗಮಿಸುತ್ತಾ ದೇವಿ ದರ್ಶನ ಭಾಗ್ಯದಿಂದ ಪುನೀತರಾದ ಭಕ್ತರೊಬ್ಬರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಇಲ್ಲಿ ಚಿಕ್ಕ ವಯಸ್ಸಿಂದಲೂ ನಾವು ಬರ್ತಾ ಇದ್ದೀವಿ. ಈಗ ನಮ್ಮ ಮದುವೆಯಾಗಿ ಬೇರೆ ಊರಿಗೆ ಹೋಗಿದ್ರೂ ಸಹ ನಾವು ಇಲ್ಲಿ ಬರ್ತಲೇ ಇದ್ದೀವಿ. ಈ ಮಠದ ಒಂದು ಅನನ್ಯ ಭಕ್ತರು ಅಂತ ನಾವು ಹೇಳ್ಬೋದು. ಆ ತಾಯಿಯ ಒಂದು ಅನುಗ್ರಹದಿಂದ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಹಿಂದಿನ ಸ್ವಾಮೀಜಿ ಇರುವಾಗಲೂ ಸಹ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದವು. ನಾವು ಇಲ್ಲಿ ಅವಾಗ ಬರ್ತಿದ್ವಿ. ಈಗ ಅಭಿನವ ನಮ್ಮ ಡಾಕ್ಟರ್ ದೇವೇಂದ್ರ ಕೀರ್ತಿ ಸ್ವಾಮೀಜಿಯವರು ಇಲ್ಲಿ ಪೀಠಾರೋಹಣ ಆದಮೇಲೆ ತುಂಬ ಅಭಿವೃದ್ಧಿಯಾಗಿದೆ, ತುಂಬ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು ಸುಮಾರು 20 ವರ್ಷದಿಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಆ ಕ್ಷೇತ್ರಕ್ಕೆ ಬಂದಮೇಲೆ ನಮಗೆ ಒಂದ್ಸಲ ಬಂದರೆ ಮತ್ತೆ ಮತ್ತೆ ಬರಬೇಕಂತ ಅನಿಸಿಕೆ ಆಗ್ತದೆ. ಈ ಮಹಾಮಾತೆ ಪದ್ಮಾವತಿಯವ್ರದ್ದು ಇಲ್ಲಿ ತುಂಬ ವಿಶೇಷ ಇದೆ. ಇಲ್ಲಿ ನವರಾತ್ರಿ ವಿಶೇಷ ಕಾರ್ಯಕ್ರಮ ಇರ್ತದೆ. 9 ದಿವಸ ದಿನ ಪೂಜೆ ಅಲಂಕಾರ ಪದ್ಮಾವತಿ ದೇವಿಯವರಿಗೆ ದಿನ ನಡೀತಾ ಇರ್ತದೆ. 3 ಹೊತ್ತು ಪೂಜೆ ನಡೀತದೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಅದರಲ್ಲಿ ಆದಮೇಲೆ 10ನೇ ದಿವಸ ವಿಜಯದಶಮಿ ಇರುತ್ತೆ. ವಿಜಯದಶಮಿ ದಿವಸ ಇಲ್ಲಿ ಬನ್ನಿ ಮಂಟಪ ಇದೆ. ಆ ಬನ್ನಿ ಮಂಟಪಕ್ಕೆ ಪಾಲ್ಕಿಯಲ್ಲಿ ಪದ್ಮಾವತಮ್ಮನವರನ್ನು ಪಾಲ್ಕಿಯಲ್ಲಿ ತಗೊಂಡೋಗಿ ಮೆರವಣಿಗೆ ಮಾಡಿಕೊಂಡು ಬನ್ನಿ ಮಂಟಪದಲ್ಲಿ ಪೂಜೆ ಆಗಿ ಬನ್ನಿ ಪೂಜೆ ಆಗುತ್ತೆ. ಬನ್ನಿ ಪೂಜೆ ಆದಮೇಲೆ ಇಲ್ಲಿ ಮಠದಲ್ಲಿ ಸಿಂಹಾಸನ ಇದೆ. ಅಲ್ಲಿ ಈ ಮಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಆ ಪೀಠದ ಮೇಲೆ ಕುಳಿತು ಇವತ್ತು ಸಾಯಂಕಾಲ ಅಲ್ಲಿ ವಿಶೇಷ ಪೂಜೆ ವಿಜಯದಶಮಿ ದಿವಸ ಇರುತ್ತೆ. ಆ ಪೂಜೆ ದೇಶದ ನಾನಾ ಭಾಗಗಳಿಂದ ಸುಮಾರು ಆಸಾಂ, ಗೌಹಾಟಿ, ಮಹಾರಾಷ್ಟ್ರ, ದೆಲ್ಲಿ, UP MPಯಿಂದ ಸುಮಾರು ಜನ ಬಂದು ಬೆಂಗಳೂರು ಸಹಿತ ಸುಮಾರು ಜನ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಲಾಸ್ಟ್ ಒಂದು 10 ವರ್ಷದಿಂದ ಪ್ರತಿ ವರ್ಷ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಬರುವಾಗ ಒಂದು ಪದ್ಮಾವತಿ ಅಮ್ಮನ ನೋಡುವಾಗ ನಮಗೆ ಒಂದು ಎನರ್ಜಿ ಸಿಗುತ್ತೆ, ನಮಗೆ ಸ್ಫೂರ್ತಿ ಬರುತ್ತೆ ಮನಸ್ಸಲ್ಲಿ. ಇಲ್ಲಿ ಇವಾಗ ಈ ವರ್ಷ ನಾವು ನವರಾತ್ರಿಗೆ ತುಂಬ ವಿಶೇಷಗಳು ನಡೀತಾ ಇದೆ. ಮೈಸೂರಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ಥರ ಇಲ್ಲಿ ಮಾಡ್ತಾರೆ ಅಂತ ಲಾಸ್ಟ್ ಟೈಮ್ ಬರುವಾಗ ಮಠಾಧಿಪತಿಯವರು ಹೇಳಿದರು. ಅದನ್ನು ನೋಡಬೇಕು ಅಂತ ಈ ಸತಿ ಪ್ರಯತ್ನ ಮಾಡಿಕೊಂಡು ನಾವು ನಮ್ಮ ಫ್ಯಾಮಿಲಿ ಸಮೇತ ಇಲ್ಲಿ ಬಂದಿದ್ದೀವಿ. 1400 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಿರುವ ಪದ್ಮಾಂಬೆ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಹಸಿರು ರಮಣೀಯತೆ ತಂದುಕೊಟ್ಟಿದೆ. ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಲಕ್ಕಿ ಮರ ಒಣಗಿಲ್ಲ, ಮುತ್ತಿನ ಕೆರೆ ಬತ್ತಿಲ್ಲ, ನಿತ್ಯ ದಾಸೋಹ ನಿಂತಿಲ್ಲ. ಐತಿಹ್ಯ, ನಂಬಿಕೆ, ವಿಶ್ವಾಸ, ಧಾರ್ಮಿಕತೆಗೆ ಸಾಕ್ಷಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾಳೆ ಪದ್ಮಾವತಿ ದೇವಿ. ಇಂಥ ದೇವಿಯ ಸನ್ನಿಧಾನದಲ್ಲಿ ನಡೆದ ನವರಾತ್ರಿ ಉತ್ಸವದ ಈ ಸಂಚಿಕೆ ನಿಮಗೆ ಧನ್ಯತೆಯ ಭಾವ ತಂದಿದೆ ಎಂದು ನಾವು ಭಾವಿಸಿದ್ದೇವೆ. ಪೂಜಿಸುವ
ಕಾಲದಿ ಸ್ನಾನವ ಮಾಡಿ ಹೃದಯ ಮಂದಿರದಿ ಸ್ಥಾನವ ನೀಡಿ ಉದಯ ಕಾಲದಿ ಸ್ನಾನವ ಮಾಡಿ ಹೃದಯ ಮಂದಿರದಿ ಸ್ಥಾನವ ನೀಡಿ ನಾಮ ವಸ್ತುತಿ ಸ್ವತ ಅನುದಿನ ಭಜಿಸಿ ನಾಮ ವಸ್ತುತಿ ಸ್ವತ ಭಗವಂತನ ದಿವ್ಯ ಚರಣಗಳನ್ನು ಭಕ್ತಿಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಸಮಸ್ತ ಜಿನಶಾಸನ ದೇವತೆಗಳ ಅನುಗ್ರಹ ಸದಾ ಸರ್ವದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಶ್ರೀ ಅಂಬುಜ ಮಹಾಕ್ಷೇತ್ರದ ಆದ್ಯ ಸಿದ್ಧಾಂತಕೀರ್ತಿ ಮುನಿಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ನಂತರದಲ್ಲಿ ಆದ್ಯ ದೇವೇಂದ್ರ ಕೀರ್ತಿಗಳಾಗಿ ಬಂದಂಥ ಎಲ್ಲ ಪೂರ್ವಾಚಾರ್ಯ ಭಟ್ಟಾರಕ ಸ್ವಾಮೀಜಿಗಳನ್ನು ಸಹ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಜೈನ ಧರ್ಮ ಅನಾದಿನಿಧನವಾದಂಥ ಧರ್ಮವಾಗಿದ್ದು ತೀರ್ಥಂಕರರಿಂದ ದಿವ್ಯ ಧ್ವನಿಯ ಮೂಲಕವಾಗಿ ಧರ್ಮೋಪದೇಶನಗೈದು ಎಲ್ಲ ಭವ್ಯ ಜೀವಿಗಳಿಗೆ ತಮ್ಮ ಜೀವನವನ್ನು ಪರಮ ಪಾವನವಾಗಿಸಿಕೊಳ್ಳುವಂಥ ಮಾರ್ಗವನ್ನು ಶಾಸ್ತ್ರದ ರೂಪದಲ್ಲಿ ಉಪದೇಶಿಸಲ್ಪಟ್ಟಿದೆ. ಆಗಮಗಳಲ್ಲಿ ಅನೇಕವಾದಂಥ ಜೀವದ ವಿಪರೀತವಾದಂಥ ಪರಿಸ್ಥಿತಿಯನ್ನು ಗೆದ್ದು ತನ್ನನ್ನು ತಾನು ಗೆಲ್ಲುವಂಥ ಪರಿಸ್ಥಿತಿಯನ್ನು ಹೇಳಿಕೊಟ್ಟಾಗಿದೆ. ಯಾವ ಒಂದು ಜೀವ ತನ್ನ ಎಲ್ಲ ಕರ್ಮಗಳನ್ನು ಕಳೆದು ಅಂತಿಮವಾದಂಥ ಅವಸ್ಥೆ ಮೋಕ್ಷವನ್ನು ಹೊಂದುವಂಥ ವಿಧಿಯನ್ನು ಸಹ ಆಗಮ ಗ್ರಂಥಗಳಲ್ಲಿ ಹೇಳಿದ್ದು, ಈ ಜೀವದ ಎಲ್ಲ ಪರಿಸ್ಥಿತಿಯನ್ನು ಶಾಸ್ತ್ರಗಳಲ್ಲಿ ಆಚಾರ್ಯರು ದಿವ್ಯದೋಣಿಗಳ ಮೂಲಕದಿಂದ ಬಂದಂಥ ಶಾಸ್ತ್ರವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. ಈ ಜೀವವು ಅನಾದಿನಿಧವಾದಂಥ ಅನಾದಿ ಕಾಲದಿಂದಲೂ ಸಹ ಕರ್ಮ ಪ್ರಕೃತಿಯಲ್ಲಿ ಒಳಗಾಗಿದ್ದು ಕರ್ಮದ ಸುಖ ದುಃಖಗಳ ಒಂದು ಪರಿಸ್ಥಿತಿಗೆ ಒಳಗಾಗಿ ನಿರಂತರವಾದಂಥ ಪರ್ಯಾಯವನ್ನು ಬದಲಾಯಿಸಿಕೊಂಡು ಇಂದು ಇದುವರೆಗೂ ಸಹ 84 ಲಕ್ಷ ಯೋನಿಗಳಲ್ಲಿ ಜೀವ ಪರಿಭ್ರಮಣೆ ಮಾಡ್ತಾ ಇದೆ. ಈ ಜೀವವು ಈ ಅನಂತ ಕರ್ಮ ಕೋಟಲಿಗಳಿಂದ ಕಳೆದುಕೊಳ್ಳುವ ವಿಧಾನವನ್ನು ಸಹ ಆಗಮ ಗ್ರಂಥದಲ್ಲಿ ಹೇಳಲಾಗಿದೆ. ಈ ಜೀವವು ಅನಾದಿ ಕಾಲದಿಂದಲೂ ಸಹ ಷಡ್ ದ್ರವ್ಯಗಳ ಪರಸ್ಪರ ನಿಮಿತ್ತದಿಂದ ನಿರೂಪಿತವಾಗಿದ್ದುಕೊಂಡು ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಎನ್ನುವಂಥ ದ್ರವ್ಯಗಳೇನಿದ್ದಾವೆ ನಿರಂತರವಾದಂಥ ಈ 6 ದ್ರವ್ಯಗಳ ಜೊತೆಗೆ ಪರಸ್ಪರ ಒಂದು ಸಂಬಂಧವಿದ್ದಾಯೆ. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಇಷ್ಟು. ಮುಂದಿನ ಸಂಚಿಕೆಯಲ್ಲಿ ಈ ಕ್ಷೇತ್ರದ ಕುರಿತ ಇನ್ನಷ್ಟು ಮಹಿಮೆ ಮಾಹಿತಿ, ಮುತ್ತಿನಕೆರೆ ಹಾಗೂ ಲಕ್ಕಿ ಮರದ ಮಹಿಮೆ, ಗುಡ್ಡದ ಬಸದಿ ಪಂಚಮುಖಿ ಬಸದಿ ಕುರಿತಾದ ಮಹತ್ವದ ಆಸಕ್ತಿಕರ ವಿಷಯಗಳನ್ನು ಹೊತ್ತ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ಜಿನದರ್ಶನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಜೈ ಜಿನೇಂದ್ರಗಳು.